ಶಿವಮೊಗ್ಗ ನಗರ ಮೊನ್ನೆ ನಡೆದಂತ ಘಟನೆ ಹರ್ಷನ ಒಂದು ಕೊಲೆ ನಂತರ ಒಂದು ಶಾಂತ ಸ್ಥಿತಿಗೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಇನ್ನೋರ್ವ ನಮ್ಮ ಕಾರ್ಯಕರ್ತ ನಮ್ಮ ಎಸ್ ಸಿ ಸಮಾಜ ನಮ್ಮ ಕೊರ್ಚ ಸಮಾಜದ ಒಬ್ಬ ಬಂಧು ಇದ್ದಕ್ಕಿದ್ದಂಗೆ ಸಂಜಯ್ ಪಾಪ ಅವರು ಅವ್ರ ಮನೇಲಿರುವಂತಹ ನಾಯಿಯನ್ನ ಅದು ಅವರು ಮತ್ತೆ ನಾಯಿ ಒಟ್ಟಿಗೆ ವಾಕಿಂಗ್ ಹೋದಾಗ ಸ್ಕೂಲ್ ಗೇಟಿಂದ ಹೊರಗಡೆ ಬರ್ತಿದ್ದ ಹಾಗೆ ಪದ್ಮ ಟ್ಯಾಕಿಸ್ ಹತ್ರ ಇದ್ದಕ್ಕಿದ್ದಂಗೆ ನಾಲ್ಕೈದು ಜನ ಎಲ್ಲ ಸೊಂಟದ ಕೆಳಗೆ ಎಲ್ಲ ಅವರ ಆಡುವ ಭಾಷೆಗಳಲ್ಲಿ ತುಂಬ ಹಗುರವಾಗಿ ಉರ್ದುವಲ್ಲಿ ತಾಯಿ ತಂದೆ ಅಂತೇಳಿ ಎಲ್ಲ ಸಂಭೋಗ ಮಾಡಿ ಎಲ್ಲ ಪದವನ್ನು ಉಪಯೋಗಿಸಿ ಅವ್ರನ್ನ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಏಕಾಏಕಿ ನಿಂತಂತ ವ್ಯಕ್ತಿ ಏನು ಕಾರಣ ಇಲ್ಲದಾಗೆ ಮತ್ತೆ ಈ ವ್ಯಕ್ತಿ ಪಾಪ ಅವರಣ್ಣ ಸೋಷಿಯಲ್ ಸರ್ವಿಸ್ ಅಲ್ಲಿ ನಮ್ಮ ಪಕ್ಷದ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ ಪ್ರಕಾಶ್ ಅಂತ ಇದ್ದಾರೆ. ಇವತ್ತು ಅವ್ರ ತಮ್ಮನ ಮೇಲೆ ಈ ರೀತಿ ಅಂತ ಹಲ್ಲೆ ನಡೆಯುವಂತ ಘಟನೆ ನಡೆದಿದೆ. ಹಾಗಾಗಿ ಏನಿದ್ರು ಹಿಂದೆ ಇನ್ನೂ ಯಾವ್ದು ಯಾವ ದಿಕ್ಕಲ್ಲಿ ಈ ಈ ರೀತಿ ಅಂತ ಕೆಟ್ಟ ಪ್ರವೃತ್ತಿ ನಡೀತಾ ಇದೆ ಕೊನೆ ಆಗ್ಬೇಕು. ಆ ದೃಷ್ಟಿಯಿಂದ ಅಧಿಕಾರಿಗಳಿಗೂ ಕೂಡ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂತ ಹೇಳ್ತೀನಿ, ಇನ್ನಾದರೂ ಕೂಡ ಇದನ್ನ ಸರಿಯಾದ ರೀತಿ ಅಂತ ರಕ್ಷಣೆ ಕೊಡಲಿಲ್ಲ ಅಂದರೆ ಜನ ಅವರು ಅವ್ರ ರಕ್ಷಣೆಗೆ ಅವರು ಅವರ ಒಂದು ಕಾನೂನನ್ನ ಕೈ ತೆಗೆದುಕೊಳ್ಳೋ ಅನಿವಾರ್ಯತೆ ಆಗುತ್ತೆ. ಹಾಗಾಗಿ ಈಗಾದರೂ ಕೂಡ ಎಚ್ಚರಿಕೆ ವಹಿಸಿ ನಮ್ಮ ಪೊಲೀಸ್ ಇಲಾಖೆ ಹಾಗೆ ನಡೆದೋಗಿದೆ ಘಟನೆ ನಡೆದೋಗಿದೆ. ಭಯ ಬರಲಿಲ್ಲ ಅಂದರೆ ಇದರ ಕಾನೂನು ವಿರೋಧಿ ಚಟುವಟಿಕೆಗಳು ಭಯ ಅವ್ರಿಗೆ ಇಲ್ಲ ಅಂದರೆ ಇಂಥ ಬರೋದಕ್ಕೆ ಇನ್ನೂ ಹೆಚ್ಚಾಗುತ್ತೆ. ಇದೆ ಹಾಗಾಗಿ ಕೊನೆ ಹಾಡಬೇಕು. ಅದಕ್ಕಲ್ಲಿ ಸಂಘಟನೆಗೂ ಕೂಡ ಗಂಭೀರವಾಗಿ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತೀವಿ. ಕಾನೂನಿನ ಒಂದು ಅಧಿಕಾರಿಗಳು ಕೂಡ ಇದರಲ್ಲಿ ಗಂಭೀರವಾಗಿ ತೆಗೆದುಕೊಳ್ಬೇಕು. ಆದಷ್ಟು ಬೇಗ ಈ ಒಂದು ಧೈರ್ಯ ಮಾಡಿ ಅವ್ರ ಮೈ ಮೇಲೆ ದೇವರಿರುತ್ತೋ ಅಥವಾ ಯಾವ್ದಾರ ದುಶ್ಚಟಗಳಿಗೆ ಅಡಿಟ್ ಆಗಿ ಈ ರೀತಿಯಂಥ ಘಟನೆಗಳು ನಡೀತಾ ಇದೆಯಾ ಮತ್ತು ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಬೇರೆ ಬೇರೆ ರೀತಿಯಂಥ ಗಾಂಜಾ ಈ ಥರ ಅಂತ ದಂಧೆಗಳು ನಡೀತಾ ಇದೆ ಈ ಥರದೆಲ್ಲ ಹಳೆಯ ಒಂದು ಇನ್ಫಾರ್ಮೇಷನ್ ಕೂಡ ಅಲ್ಪ ಅಕ್ಕಪಕ್ಕದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅಥವಾ ಈ ಥರ ನಶೆ ರೀತಿ ಈ ಥರ ಘಟನೆಗಳು ನಡೀತಾ ಇದೆ ಯಾಕಂದರೆ ಹಿಂದೆ ಇದೇ ಥರ ಗಾಂಜಾ ಸೇವನೆ ಮಾಡಿ ರಸ್ತೆ ಬದಲಿರುವಂಥ ಒಂದು 10-15 ಕಾರುಗಳನ್ನು ಹೊಡ್ಕೊಂತ ಹೋದರು. ಪೊಲೀಸ್ ಬಂದು ಜೀಪುಗಳು ಹಾಕ್ಕೊಂಡ್ರು ಕೂಡ ಮೊಮ್ಮೆ ಜ್ಞಾನ ಇಲ್ಲ. ಈ ರೀತಿ ರಾಕ್ಷಸ ಪ್ರವೃತ್ತಿ ನಡೀತಾ ಇದೆ ಕೊನೆ ಹಾಡಬೇಕು. ಅದಕ್ಕೆ ಅದಕ್ಕಲ್ಲಿ ಗಂಭೀರವಾಗಿ ಇನ್ನೂ ಕೂಡ ನಾವು ಇದು ಮಾಡಲಿಂದ ನಮ್ದು ಹಾಡಿ ಮಾಡಿದ ಅನ್ಯಾಯ ಆಗುತ್ತೆ. ಅದಕ್ಕಲ್ಲಿ ನಮ್ಮ ಗೌರವಂತ ನಾಯಕರುಗಳು ನಾವೆಲ್ಲರೂ ಕೂಡ ಕೂತು ಮತ್ತು ಸರ್ಕಾರದ ಜೊತೆಗೆ ಗಂಭೀರವಾಗಿ ಚರ್ಚೆ ಮಾಡಿ ಇದನ್ನು ಕೊನೆ ಹಾಡಲಿಕ್ಕೆ ನಾವು ಅದಕ್ಕೆ ಗಂಭೀರವಾಗಿ ತಿಳ್ಕೊಳ್ತೀವಿ.